ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ರಿ ಮುಂದೆ ಹೇಳ್ತೇನೆ, ಮುಂದಿನ ಮುಖ್ಯಮಂತ್ರಿ ನಾನೇ ಆಗ್ತೀನಿ. ಬಂಧುಗಳೇ, ಇವತ್ತು ನಾವು ಭಾರತದಾಗಿದೀವೋ ಪಾಕಿಸ್ತಾನದಾಗಿದೀವೋ ಗೊತ್ತಾಗಲ್ಲ. ಆಂಬ್ಯುಲೆನ್ಸ್ ದಯವಿಟ್ಟು ಎಲ್ಲ ಜಾಗ ಕೊಡ್ರಿ, ನೋಡೋಣ ನೋಡ್ರಿ, ಪಟ 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 ಸರಿ. ಒಂದು ಕಡೆ ಇವತ್ತು ನಾವು ಮುಧೋಳದಾಗ ಇದೀವು, ಲಾಹೋರ್ ಕರಾಚಿ ಒಳಗೆ ಇದೀವು. ಇದನ್ನ ನಿಜ ಏನು ಬಾಗಲಕೋಟೆ ಎಸ್ ಪಿ ಕೇಳಬೇಕಾಗಿತ್ತು. ಬಿಜಾಪುರ ಗಿರ್ನ ಬಾಬ ಎಸ್ ಪಿ ಇದ್ದ ಈ ಕಡೆ ಇಲ್ಲೇ ಸುತ್ತಮುತ್ತ ಹಣ್ಣವನೆ ನಾರಾಯಣ ನಡಮನಿ. ಆ ನಾರಾಯಣ ನಡಮನಿ ನಾ ಅದೇ 32-33 ವರ್ಷ 28-29 ವರ್ಷ ಎಂ ಎಲ್ ಎ ಆಗಿದ್ದೆ. ವಿಜಯಪುರ ನಗರದಾಗ ತುಡುಗು ಬಾಳಾಗಲಕತ್ತಿ ಪಾಪ, ಇನ್ನಾನು ತುಡುಗಾಗೋದು ಮಂದಿ ಬಂದ ನಾನು ಹೇಳೋದು. ನಾ ಏನ್ ಹೇಳ್ರೆ, ನಾರಾಯಣ ನಡಮನಿ, ಮಿಸ್ಟರ್ ನಾರಾಯಣ ನಡಮನಿ, ನೀವೇನು ಎಸ್ ಪಿ ಅದಿರುವ ದನ ಕಾಯ್ಲಾಕತ್ತಿ ಅವ ನನ್ನ ವಿರುದ್ಧ ಒಂದು ಸ್ಟೇಟ್ಮೆಂಟ್ ಕೊಟ್ಟ. ಶಾಸಕರು ಸುಳ್ಳು ಹೇಳ್ತಾ ಇದ್ದಾರೆ, ಬಹಳ ಸ್ಟ್ರಿಕ್ಟ್ ಆಫೀಸರ್ ಅದೀನಿ. ಅವ್ ಎಸ್ ಪಿ ಬಂಗಲೇದಾನೆ ಎಲ್ಲ ಖಂಡಿಗೆ ಒಯ್ದಿದ್ದ ಬನ್ನಿ. ನಂದೆ ಬಾ ಅಂತಂದೆ, ನಂದು ನೋಡ ಬಿದ್ದೆ ನಿನ್ಗೆ, ನೀನ್ ತಾಕತ್ತಿದ್ರೆ ಕಾಕಿ ತೆಗೆದು ಕಾದಿ ಹಾಕೊಡಪ್ಪ. ನಾನು ನಿನ್ನ ವಿರುದ್ಧ ಇಲೆಕ್ಷನ್, ನನ್ನ ವಿರುದ್ಧ ಸ್ಟೇಟ್ಮೆಂಟ್ ಕೊಡ್ತೀವಿ. ಒಬ್ಬ ಎಂ ಎಲ್ ಎನ ವಿರುದ್ಧ ಮುಂದ ಅವ್ರ ಸಂಬಂಧಿಕರೊಬ್ಬರು ಇದ್ರು ಡಾಕ್ಟರ್ ಎಲ್ ಎಚ್ ಬಿದ್ರಿ ಅಂತದಾರ ಬಿಜಾಪುರ ಅವ್ರ ಕಡೆಯಿಂದ. ನಾನೀಗ ಹಕ್ಕು ಚುತಿ ವಿಧಾನಸಭೆ ಕರೆಸಿ ಚೀಮರ್ ಹಾಕ್ತೀನಿ ಅಂದ ಯಾರೇ, 102 ಜ್ವರದಾಗ ಓಡಿ ಬಂದ. ಒಂದು ಏನೋ ತಪ್ಪಾಗಿದೆ ಪಾಟೀಲ್ರೆ, ಅದೇನೋ ಸ್ವಲ್ಪ ಎಮೋಷನ್ದಲ್ಲಿ ಮಾತನಾಡಿದ್ದೇನೆ ಅಂತ ನಾ ಹೇಳಿದೆ. ನಾರಾಯಣ ನಡವಳಿಗೆ ನಾ ಬಹಳ ಸಣ್ಣ ಹುಡುಗ ಅಂತ ಕಾಣಿಸೀನಿ. ಒಮ್ಮಿಲ್ಲೊಮ್ಮೆ ನನಗೆ ಬಂದು ನೀ ಸಲ್ಯೂಟ್ ಹೊಡಿ ಅಂತ ಕಾಲ ಬರ್ತದ ಹೇಳಿ. ಇನ್ನೊಬ್ಬ ಇದ್ದ ಸಿಪಿಐ ನೆಟ್ಗುಟ್ ಮಟ್ ಬೆಳಗಾವ ಪ್ರಮೋದ್ ಮಹಾಜನರು ಬಂದಿದ್ರು ಬಿಜಾಪುರಕ್ಕೆ. ಅವಾಗ ಹಿಂಗೆ ಕರ್ಫ್ಯೂ ಇತ್ತು, ಕಾಂಗ್ರೆಸ್ನ ಆಡಳಿತ ಇತ್ತು. ಅವಾಗ ಪ್ರಮೋದ್ ಮಹಾಜನರು ಭಾಷಣ ಎಲ್ಲೂ ಮಾಡಿಸ್ಕೊಳ್ಳಕ್ಕೆ ತಯಾರಿದ್ದಿದ್ದಿಲ್ಲ. ಪ್ರಮೋದ್ ಮಹಾಜನ್ರನ್ನ ಅಂದೀವಿ ಸಿದ್ದೇಶ್ವರ ಗುಡಿ ಒಳಗ ಮಾಡಿಸ್ತೀವಿ ಅಂದ್ರು ಎಲ್ಲ ಮಾಯಕ್ಕೆ. ಈ ಕಡೆ ಹಚ್ಚಬೇಕು, ಈ ಕಡೆ ಹಚ್ಚಬೇಕು, ಅವನಿಗೆ ನಮಗೆ ಜಗಳ ಆಯ್ತು. ನನಗ್ ಹಾಕಿ ತಲಗ್ ಹಾಕಿ ರಾತಿಲೆ ದಾಬುದು ದಾಬುದು ಹೊಡದ ಅವ್ರಿಗೆ ಮೆಟ್ಗುಡಿ ಮಠ. ನೀ ಒಂದಿಲ್ಲ ಒಂದ್ ದಿವ್ಸ ನನ್ನ ಮುಂದೆ ಬಂದು ಸಲ್ಯೂಟ್ ಮಾಡ್ಲಿಕ್ಕಂದ್ರ ನಾ ನಮ್ಮ ಅಪ್ಪಗೆ ಹುಟ್ಟಿಲ್ಲ ಅಂತ ಹೇಳಿದ್ದೆ. ಬಂಧುಗಳೇ, ಅಧಿಕಾರಿಗಳು ಈ ಸರ್ಕಾರ ಐತಂತೇಳಿ ನಿಮ್ಗೆ ಹೆಂಗ್ ಬೇಕಾನಂಗೆ ಆದೇಶ ಮಾಡ್ಲಕ್ಕೇಳಿ ಏನು ನಿಮ್ಮ ಸಂವಿಧಾನದಲ್ಲಿ ಇಲ್ಲ. ನೀವು ಹೆಂಗ್ ಬೇಕಾದ ರಾಜಾ ಸಿಂಗಿಗೆ ಮೂರ್ತಿಗೆ ಬರಬಾರ್ದಂತ ನಾನು ಹೈಕೋರ್ಟಿಗೆ ಹೋಗ್ತೀನಿ, ನಿಮ್ಗೆ ಕರೆಸ್ತೀನಿ ಹೈಕೋರ್ಟಿಗೆ, ಡಿ ಸಿ ಮತ್ತು ಎಸ್ ಪಿ ಇಬ್ಬರು ಕರೆಸ್ತೇನೆ. ರಾಜಾ ಸಿಂಗ್ ಈ ದೇಶದ ಜನಪ್ರತಿನಿಧಿ, ಒಬ್ಬ ಎಂ ಎಲ್ ಎ 4-5 ಸಲ ಎಂ ಎಲ್ ಎ ಆಗ್ಯಾರ. ಬಿಜೆಪಿದಿಂದ ಹೊರಗೆ ಹಾಕೋದ್ರ ಬಗ್ಗೆ ಎಸ್ ಪಿ ನಿಂಗೇನ್ ಸಂಬಂಧಪ್ಪ? ಅವರನ್ನು ಬಿಜೆಪಿದಿಂದ ಹೊರಗೆ ಹಾಕಿದ್ದು ರಾಜಕಾರಣ ಮಾಡ್ಬಿಟ್ರೆ ಬಗ್ಗೆ ಕೊಡ್ತೀನಿ. ನಿಮ್ ಮಂತ್ರಿ ಹೇಳ್ತಂತ ಏನ್ ಬೇಕಾದ್ರೆ ನೋಟಿಸ್ ಕೊಡ್ತೀರಿ. ಆಯ್ತು, ನಾಳೆ ಹೈಕೋರ್ಟ್ಗೆ ಕರೆದು ನಿಮ್ಮ ಈ ವರದಿ ಏನು ಬರೀತಾರದ್ರೊಳಗ ಟಿಪ್ಪು ಸುಲ್ತಾನ ಬಗ್ಗೆ ಅವಹೇಳನ ಮಾತಾಡಿದ್ರು. ಇಲ್ಲಿ ಬಾ ವಿಡಿಯೋ ಮಾಡ್ಕೊಳಕತ್ತಾರ, ಹೇಳ್ತೀನಿ ನನಗೆ ಚೆನ್ನಾಗಿ ಮಾಡ್ಕೊರಿ. ಟಿಪ್ಪು ಸುಲ್ತಾನಪ್ಪ ಆರಾಮ್ದು ಸುಳ್ಳೇ ಮಗ, ಔರಂಗಜೇಬ ಆರಾಮ್ದು ಸುಳ್ಳೇ ಮಗ, ಲಕ್ಷ
37 ಅದಾವ ನನ್ನ ಮ್ಯಾಗ ಹುಡುಗರೆ ಒಂದ್ 4-5 ಹಾಕ್ತಿದ್ರು ಹಾಕಿದ್ರು. ನಾ ಮಂಜೋರಲ್ಲ, ಹಿಂದೂಗಳು ಶಂಡರಲ್ಲ. ನೀವು ತಿಳ್ಕೊಂಡಿರ್ಬೇಕು, ಈ ದೇಶದ ದುರ್ದೈವ ಪುಣ್ಯಾತ್ಮ ನರೇಂದ್ರ ಮೋದಿ ಅಂತ ಒಬ್ಬ ತಪಸ್ವಿ ಪ್ರಧಾನಮಂತ್ರಿ ಅದಾರ. ಒಂದಿಟ್ಟು ಸೀಟ್ ಕಡಿಮೆ ಆಗಿರ್ಬೇಕು, ಸೀಟ್ ಕಡಿಮೆ ಆಗಿರ್ಬೇಕು ಅಂದ್ರ ಅದು ನಮ್ಮ ತಪ್ಪ. ನಮ್ಗೆ ಗ್ಯಾರಂಟಿ ಬೇಕಲ್ಲ, ಯಾಕೆ ಸಾರ ಟೈಮ್ ಟ್ಯಾಕ್ಸಿ ಫ್ರೀ ಬಸ್ ಪಾಸ. ದೇಶ ಹಿಂದೂಗಳ ನಾಶ ಆಗಿ ಹೋಗ್ತಾರ ನೀವು ಇಂತ ಬರೇ ಬರೇ ಇದೆ. ನಮ್ಮ ಮಂದಿ ಬರೇ ಅಕ್ಕಿಗೆ ಬ್ಯಾನ್ ಆಗ್ತದೆ, ಗ್ಯಾಸಿಗೆ ಬ್ಯಾನ್ ಆಗ್ತದೆ. ಅವರು ಎಲ್ಲ ನರೇಂದ್ರ ಮೋದಿ ತಿಂದು ಒಂದು ಓಟ್ ಹಾಕುದಲ್ಲ. ಉತ್ತರ ಪ್ರದೇಶದಾಗಿನ ಒಂದು ಹೇಳ್ತೀನಿ, ಒಂದ್ ಹಳ್ಳಿ ಐತಿ 2,322 ವೋಟಿಂಗ್ ಆಗಿದೆ. ಅಲ್ಲಿ ನರೇಂದ್ರ ಮೋದಿ ಅವರು 565 ಮನಿ ಕಟ್ಟರು. ನಮ್ಮ ಅಲ್ಲಿನ ಯೋಗಿ ಆದಿತ್ಯನಾಥ್ ಗ್ಯಾಸ್ ಕೊಟ್ರು, ರೇಷನ್ ಕೊಟ್ರು, ಅವರ ಮಕ್ಕಳಿಗೆಲ್ಲ ಮೆರಿಟ್ ದಾಗ ಸ್ಕಾಲರ್ಶಿಪ್ ಕೊಟ್ರು. ಅಲ್ಲಿ ಒಂದು ಹಿಂದೂ ಮನಿ ಇದ್ದಿದ್ದಿಲ್ಲ. ಇದನ್ನ ನೀವು ಹಿಂದೂಗಳು ತಿಳ್ಕೊಂಡು, ಇನ್ನಾನವ್ರ ರೆಡ್ಡಿ ಯಾರು, ಪಂಚಮಸಾಲ ಯಾರು, ಗುರುಗುರು ಜಾನಿಗೆ ಯಾರು, ಅದನ್ನಿದ್ರು ದಿನ ಇದ್ದು ಗಣಪತಿ ಒಳಗೆ ಬರ್ತೀರಿ, ಡಿಜೆ ಡ್ಯಾನ್ಸ್ ಕುಡಿತೀರಿ, ಇಲೆಕ್ಷನ್ ಬಂದ ಹೋಗಿ ಹಾಕ್ತೀರಿ. ಡಿಜೆ ಓಪನ್ ಇತ್ತಲ್ಲ ಮೊದಲ ಈ ರಾಜ್ಯದಲ್ಲಿ, ಫಸ್ಟ್ ಬಿಜಾಪುರ್ನಾಗ ಓಪನ್ ಮಾಡದ ನಾನೇ. ಅವಾಗ ನಮ್ ಡಿಸಿ ಒಳಗೆ ಏನ್ ಮಾಡ್ತಿದ್ರು, ಗಣಪತಿ ಬತ್ತು ಅಂದ್ರ ಒಂದು ತಿಂಗಳ ಮೊದಲೊಂದು ರೊಟ್ಟಿ ಸಾರ್ವಜನಿಕ ಮಂದಿರು ವೈಭವನಾಗಿ ನಿಷೇಧ ಹಾಡಾಗಿದೆ. ನಾ ಕೇಳಿದೆ ನಿಜಾಮ ಡಿಸಿಗೆ, ಮಿಸ್ಟರ್ ಡಿಸಿ ಪಾಕಿಸ್ತಾನ ಡಿಸಿ ಕರ್ನಾಟಕ ಯಾಕೆ ಸರ್ ನಂದೇ ಸರ್ಕಾರ ಇತ್ತವ, ನಾನು ಹೋಮ್ ಮಿನಿಸ್ಟರ್ ಮಾಡಿದ್ರೆ ಇಟ್ಟೊತ್ತಿಗೆ ಒಳಗೆ ಇಟ್ಟು ಬಿಡ್ತಿದ್ದೆ. ನಮ್ಮ ಒಬ್ಬರು ಅಂತಾವೇ ನಾವು ಕಟ್ಟಿದ್ದು, ನಾವು ಕಟ್ಟಿದ್ದೆ ಕ್ರಮಕ್ಕೆ ಗಡ್ಡ ಡಿಜೆ ಹಳ್ಳಿ ಕೆಜಿ ಒಳಗೆ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ತಾರೆ. ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ತಾರೆ, ಪೊಲೀಸ್ ಜೀಪ್ ಮ್ಯಾಗ ನಿಂತು ಡ್ಯಾನ್ಸ್ ಮಾಡ್ತಾರಪ್ಪ. ನಮ್ಮ ಗೃಹಮಂತ್ರಿ ಹೇಳ್ತಾನ, ನಮ್ಮ ಪಠ್ಯ ಶೀಘ್ರವಾಗಿ ಉಗ್ರ ಧರ್ಮ ಎದು ಕಿಶಿಲ ಗೃಹಮಂತ್ರಿ ರಾಜನೇ ಕೊಡಂದ ರಾಜಾ ಸಿಂಗ್ ಅನ್ನು ಬಿಜೆಪಿದನ್ ಹೊರಗೆ ಹಾಕಿ ಅದು ಬರ್ದಿರಲ್ಲ ಮಿಸ್ಟರ್ ಭಗತ್. ನಾನು 3 ಸಲ ಹಾಕ್ಯಾರಪ್ಪ ಬಿಜೆಪಿದ, 3 ಸಲ ಹಾಕ್ಯಾರ, ಮತ್ತೆ ಕರ್ಕೊತಾರ, ಮತ್ತೆ ಹಾಕ್ಬೇಕೈತಿ ಈಗ ಅಪ್ಪ ಮಕ್ಳು ಜಿಲ್ಲೆ ಬಿಂಬುತ್ತಾರ. ಏನು ಮಾಡಬಾರ್ದಿಲ್ಲ, ಇನ್ನು 2-3 ವರ್ಷನೂ ಈ ಸರ್ಕಾರ ಇರುವುದಿಲ್ಲ ಮಿಸ್ಟರ್ ಎಸ್ ಪಿ. ನೀ ಬಾಯಿ ಬಂದಿದ್ ಏನಾರ ಆರ್ಡರ್ ಮಾಡಿದ್ರೆ ಕೇಳಾಕ ನಾವೇನು ಮುಂದೆ ಇದೇ ಬರ್ಕೊಂಡ್ ಬಿಡು. ಇವತ್ತಿ ಛತ್ರಪತಿ ಶಿವಾಜಿ ಮಾಡಾದ್ರೆ ಮುಂದೆ ಹೇಳ್ತೇನೆ, ಮುಂದಿನ ಮುಖ್ಯಮಂತ್ರಿ ನಾನೇ ಆಗ್ತೀನಿ. ಇವತ್ತೇನು ಎಸ್ ಪಿ ನೀನು ಎಡಿಸ್ನಲ್ಲಿ ಎಸ್ ಪಿ ಕಳಿಸಿ ಹೈದರಾಬಾದ್ ಕಳಿಸಿ ನೋಟಿಸ್ ಹಚ್ಚಿ ಬಂದಿಯಲ್ಲ ಅವ್ರ ಮನೆಗೆ, ಇದೇ ಎಸ್ ಪಿ ನ ಸೆಕ್ಯೂರಿಟಿಗೆ ರಾಜಾ ಸಿಂಗ್ ಸ್ವಾಗತ ಕೊಟ್ಟು ಕಳಿಸ್ತೇನೆ ನಾನು. ಅವಾಗ ಐ ಜಿ ಪಿ ರು ಡಿ ಜಿ ಪಿ ರು ಅಥವಾ ಎಲ್ಲರೂ ನಾವು ಸರ್ಕಾರ ಬಂದ ಮೇಲೆ ಮಾಡಿದ ತಪ್ಪುಗಳಿಂದ ಡೆಮೋಷನ್ ಆಗ್ತೇನೆ. ಏನ್ ಬೇಕಲ್ಲ ಮಾತ್ರ ಎಂಟು ಬೆಳಗ್ಗೆ ಏನೋ ಈ ದೇಶದಾಗ ಗಣಪತಿ ಮೆರವಣಿಗೆ ಮಾಡಬಾರ್ದು, ಅಲ್ಲಿ ಮೆರವಣಿಗೆ ಮಾಡಬಾರ್ದು, ಅಲ್ಲಿ ಡ್ಯಾನ್ಸ್ ಮಾಡಬಾರ್ದು. ಪಾಕಿಸ್ತಾನ ಮಾಡೋರಪ್ಪ ನಾ ಪುಣೆ ಅವರೇ, ನೀವು ಎಲ್ಲ ಜಾಗೃತ ಆಗ್ರಿ ಮುಂದಿನ ಸಲ. ಇವತ್ ನೋಡ್ರಿ ಇವತ್ತು ಆ ಕಾನೂನು ಈ ದೇಶದಾಗ ಇವತ್ತು ನಮ್ ಜಮೀನು ಮಾಡ್ತಾರೆ ಹೇಳಿ. ಇವತ್ತು ಏನಂತ 1,11,000 ಎಕರೆ ಕರ್ನಾಟಕದಲ್ಲಿ ವಕ್ಫ್ ಆಸ್ತಿ ಇದೆ.
ಸಮಾಧಾನ ತಗೋಲಿ. ಎಷ್ಟು ಕರ್ನಾಟಕದ ಹೇಳಕತ್ತಿ ಸಮಾಧಾನ ತಗೋಲಿ. ವಿಧಾನಸಭೆ ಕಂಟಿನ್ಯೂ ಆಗಿ ನಾನು ಹೋರಾಟ ಮಾಡಕತ್ತೀನಿ. ಹೋಗ್ಬೇಕು ದೇಶದಾಗ ಮನೆ ಯಾವ್ದೋ ಸುವರ್ಣ ಕರ್ನಾಟಕ ದಂಗೆ ಆಗ್ತಾನ ಒಬ್ಬ ಒಕ್ಕಪ್ಪ ಬಗ್ಗೆ ಮಾತಾಡಿದ್ರೆ ನೀನ್ ಕ್ರಾಸ್ ಮಾಡ್ತೀರಂತೆ. ಮಾಡಬಾರಪ್ಪ ನೀನ್ ಗಂಡಸ್ತನ ಇದ್ರಪ್ಪ ಮಗನೇ. ಈ ದೇಶದಾಗ 13 ಲಕ್ಷ ಎಕರೆ ಒಕ್ಕಪ್ಪ ಆಸ್ತಿ ಇದೆ. 13 ಲಕ್ಷ ಅಂದ್ರೆ ಎಷ್ಟಾಯ್ತು ಗೊತ್ತಿತ್ತ? ಕರ್ನಾಟಕ ಈ ಗಾಂಧಿ ಮತ್ತು ನೆಹರು ಮಾಡಿದ ದೊಡ್ಡ ಅನಾಹುತ ದೇಶದ ಹಿಂದೂಗಳ ಜೊತೆಗೆ ಏನಂದ್ರ ಒಂದು ಪಾಕಿಸ್ತಾನ ಹೊಡೆದ್ಕೊಟ್ರು 13 ಲಕ್ಷ ಎಕರೆ ಏನಾದ್ರು ಪಾಕಿಸ್ತಾನ, ಇನ್ನೊಂದು ವಕಫ್ ಕಾನೂನು ತಂದು 13 ಲಕ್ಷ ಭೂಮಿ ಇವತ್ತು ವಕಫ್ ಇದೆ. ನಾಳೆ ಬರ್ತಾನ ಮೊದಲಾಂದ ಶಿವಾಜಿ ಮಹಾರಾಜ ಕೂಡಿಸಿದ ಆಸ್ತಿ ವಕಫ್ ತಾನ ಬಿಟ್ಕೊಡ್ತೀರಿ? ನೀವು ಬಿಟ್ಕೊಡ್ತೀರಿ? ಅಗರ ಶಿವಾಜಿ ನಾ ಹೋತಾ ತೋ ಸಬ್ಕಾ ಹೋತಿ ಸುರ್ನಾಥ್ ಕಾಶಿ ಕಲಾ ಜಾತಿ ಮಥುರಾ ಮಸ್ಜಿದ್ ಬಂತಿ. ಶಿವಾಜಿ ನಾ ಹೋತಾ ತೋ ನಾವೆಲ್ಲ ಬಸವ ಹೊಡಿತಿದ್ರ ಬಸಿರಮ್ಮದ ಮೈಗೂಬ್ ಸಾಹಬ ಹಲಕಟ್ ಸಾಹಬ ಪದ್ಮಾ ಸಾಹಬ ಎತ್ತಿದ್ವಿ. ಇವತ್ತು ನಾವೆಲ್ಲ ಉಳಿಲಕ್ಕೆ ಆ ಪುಣ್ಯಾತ್ಮ ಛತ್ರಪತಿ ಶಿವಾಜಿ ಮಹಾರಾಜನ ನೆನೆಸ್ಬೇಕು. ಮಿಸ್ಟರ್ ಎಸ್ ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತಾಡ್ಯಾರ, ಇದನ್ ಬೇಕಾದ್ರೆ ಕೇಸ್ ಹಾಕಿ ನಾಳೆ ನನ್ನ ಮೇಲೆ ಹಾಕ್ರಿ. ಏನು ಏನು ಗಡಿಪಾರ ಮಾಡ್ತೀರ ಮಾಡಿ ನೋಡಿ. ಎತ್ತರ ಐತೆ 3 ತಿಂಗಳ ತನ. ಇವತ್ತ ಬರ್ತವ್ರೆ, ಇವತ್ತ ನಾನು ಇನ್ನೊಬ್ಬ ಪುಣ್ಯಾತ್ಮ ನೆನೆಸ್ಕೊಳ್ತೀನಿ. ಮೊದಲೇ ಭವಿಷ್ಯ ಇದ್ರು ಯಾರಪ್ಪ ಅಂದ್ರ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಏನ್ ಹೇಳಿದ್ರು ಗೊತ್ತದೇನ? ಪಾಕಿಸ್ತಾನ ಮತ್ತು ಭಾರತ ವಿಭಜನೆ ತನ್ನ ಪುಸ್ತಕ ಬರ್ದಾಗ ಎಸ್ ಪಿ ಅವ್ರ ಇವತ್ತು ರಾತ್ರಿ ಆ ಬುಕ್ ಅಂತ ಹೋದ್ರೆ ಜಾನಕಿ ಜಾನಕಿ ಮೇಡಮ್ ಆದೇಶ ಮಾಡಿದ್ರು ಎಸ್ ಪಿ ನಿರ್ಮಲ್ ಆ ಪುಸ್ತಕದಾಗ ಯಾರು ಬರ್ದಾರ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ದಾರ. ನಾ ಬರ್ದಲ್ಲ, ಆರ್ ಎಸ್ ಎಸ್ ನವ್ರು ಬರ್ದಲ್ಲ, ನರೇಂದ್ರ ಮೋದಿಯವರು ಬರ್ದಲ್ಲ. ಪುಣ್ಯಾತ್ಮರ ಇವತ್ತು ಅಂಬೇಡ್ಕರ್ ಅವರೇ ಪಾದ ತೊಳೆದು ಪೂಜೆ ಮಾಡ್ಬೇಕು ನಾವೆಲ್ಲ. ಈ ಸತ್ಯ ಅವಾಗ ಹೇಳ್ಯಾರ, ಏನ್ ಹೇಳ್ಯಾರ? ಪುಟ ಸಂಖ್ಯೆ ಎಸ್ ಪಿ ಅವರೇ ಎಫ್ಐಆರ್ ಚಾಲು ಆಗಲಿ ಎನ್ನುವುದು ಪುಟ ಸಂಖ್ಯೆ 123 ಹೇಳ್ತಾರ. ಭಾರತದಲ್ಲಿ ಶಾಂತವಾಗಿರ್ಬೇಕಾದ್ರೆ ಭಾರತದಲ್ಲಿ ಮುಸ್ಲಿಮರು ವಾಸಿ ಆಗಬಾರದು. ಪುಟ ಸಂಖ್ಯೆ 125 ಮಿಸ್ಟರ್ ಎಸ್ ಪಿ, ಮುಸ್ಲಿಮರು ಭಾರತಕ್ಕೆ ಬೆದರಿಕೆಯಾಗಿ ಉಳಿಯುತ್ತಾರೆ ಮತ್ತು ಭಾರತದಲ್ಲಿ ಕೋಮುಗ್ರಗಳನ್ನ ಸೃಷ್ಟಿಸುತ್ತಾರೆ. ಪುಟ ಸಂಖ್ಯೆ 231 ಮುಸ್ಲಿಮರು ಸಮಾಜ ಸುಧಾರಣೆ ವಿಜ್ಞಾನ ಪ್ರಬಲ ವಿರೋಧಿಗಳು. ಪುಟ ಸಂಖ್ಯೆ 294 ಭಾರತದಲ್ಲಿ ಶರಿಯಾ ಕಾನೂನು ಜಾಗು ಆಗ್ಬೇಕಂತ ಶರಿಯಾ ಕಾನೂನು ಅಂದ್ರ ಕಳ್ಳತನ ಮಾಡಿದ್ರೆ ಕೈ ಕಡಿಬೇಕು, ಅತ್ಯಾಚಾರ ಮಾಡಿದ್ರೆ ಕಣಿ ಕಿತ್ತಬೇಕು, ಕಲ್ಲೇ ಬಡದು ಸಾಯಿಸ್ಬೇಕು. ನಮ್ಮ ನಾ ಬರೆದಂತ ಸಂವಿಧಾನವನ್ನ ಧಿಕ್ಕರಿಸ್ತಾರೆ. ಪುಟ ನಂಬರ್ 294 ಮಾನ್ಯ ಸರ್ ಎಸ್ ಪಿ ಸಾಹೇಬರೇ ಹಾಕ್ರಿ, ಕೇಸ್ ಹಾಕ್ರಿ ನೀವು. ನಾನು ಹೊರವನಿದ್ದೀನಿ, ನಿಮ್ದೆಲ್ಲ ಲಿಸ್ಟ್ ಮಾಡಿ ಇರ್ತೀನಿ. ನೀವು ಎಲ್ಲಿ ಹೋಗುದು ನೀವು ಪೊಲೀಸ್ ಅಧಿಕಾರಿಗಳು? ನಾ ಎಲ್ಲ ಆಫೀಸರ್ ನೋಡೋ ಬಿಜಾಪುರ ಬಾಚಿ ಹಾಕಿದ್ರು ಯಾರ ಪೊಲೀಸ್ ಆಫೀಸರ್ ಮಗನಿ ತಿನ್ನೋದ್ರ ಒಂದು ಟ್ರಾನ್ಸ್ಫರ್ ತಿಂದೆ ಮಗನ ಪಿ ಎಸ್ ಎಸ್ ಪಿ. ನಾನು ಇಡೀ ಜಿಲ್ಲಾ ಬಿಜಾಪುರದವ್ರು ನನ್ನ ಬಳಿ ಬರ್ತಿದ್ರು ಎಸ್ ಪಿ ಹಿಡಿದು ಡಿ ಸಿ ಹಿಡಿದು ಯಾಕೆ ಬರ್ತಿದ್ರು? ಬುಕ್ ಸೆಟ್ ಮಾಡ್ತಾರೆ ಕೆಲಸ. ಅದಕ್ಕೆ ಅಂಬೇಡ್ಕರ್ ಹೇಳ್ತಾರ ಭಾರತದಲ್ಲಿ 303
ಬೇಸರ. ಭಾರತದಲ್ಲಿ ಹಿಂದೂಗಳ ಸರ್ಕಾರವನ್ನು ಮುಸ್ಲಿಮರು ಎಂದು ಒಪ್ಪಿಕೊಳ್ಳೋದಿಲ್ಲ. ಒಂದು 332 ಪೇಜ್ನಾಗ ಹೇಳ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮುಸ್ಲಿಮರು ಎಂದು ದೇಶಭಕ್ತರಾಗುವುದಿಲ್ಲ. ಹಾಕ್ರಪ್ಪ ನೋಡು, ಎಪ್ಪಾಯ್ ಹಾಕಿ ನೋಡೋಣ, ಅಂಬೇಡ್ಕರ್ ಮ್ಯಾಗ ಹಾಕ್ತಿರ ನನ್ ಮ್ಯಾಗ ಹಾಕ್ತಿರ. ಪುಣ್ಯಾತ್ಮ ಅಂಬೇಡ್ಕರ್ ಎಷ್ಟು ಮೊದಲೇ ಗುರ್ತಿತ್ತು, ಈಗಿನ ನಿಖಿಲ ಯಪ್ಪಂಗ ಲೀಡರ್ ದಲಿತ್ ಮುಸ್ಲಿಂ ಬಾಯಿ ಬಾಯಿ ಎಂದರೆ ಅಂತಾರೇನ್ರಿ, ದಲಿತ ಕೂಡ ನಾವೇ ಇರೋರ್ ಕಾಕ್ತಿದ್ದ, ನಾವೇ ನಿಮ್ಯಾಗ ಜಾತಿ ಅಸ್ಪೃಶ್ಯತೆ ದೇಶನಾಗ ಮಾಡಬಾರ್ದು. ನಾವು ಶಿವಾಜಿ ಮಹಾರಾಜನ ಎತ್ತೋದೊತ್ತು ಪೂಜೆ ಮಾಡ್ತೀವಿ ಅಷ್ಟೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವನು ಪೂಜೆ ಮಾಡಬೇಕು. ಕೊನೆಗೆ ಒಂದು ಭಾಷಣದಾಗ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ನನ್ನ ಸಿದ್ಧಾಂತವನ್ನು ಒಪ್ಪುವಂತ ಯಾರೋ ಕಾಂಗ್ರೆಸ್ ಪಕ್ಷದಲ್ಲಿ ಇರಬಾರ್ದು ಅಂತ ಹೇಳ್ತಾರೆ. ಈಗೇನಾದಾರಲ್ಲ ಇವರೆಲ್ಲ, ಮನೆ ಒಬ್ಬ ಮಂತ್ರಿ ಹೇಳ್ದ ಯತ್ನಾಳನ್ನು ಬೊಗಳಕ್ಕೆ ಇಟ್ಕೊಂಡಾರ. ಮಿಸ್ಟರ್ ಮಿನಿಸ್ಟರ್ ಬೊಗಳುವುದು ಯಾವುದು ಪ್ರಾಣಿ, ನಾಯಿ ಅಂದ್ರೇನು ನೀಯತ್ತು. ನಾನು ಸನಾತನ ಹಿಂದೂ ಧರ್ಮದ ನಾಯಿ, ನಾನು ಭಾರತದ ಸಂವಿಧಾನದ ನಾಯಿ, ನಾನು ಭಾರತ ದೇಶದ ನಾಯಿ, ನಾನು ನರೇಂದ್ರ ಮೋದಿಯವರ ನಾಯಿ, ನಾನು ಯಾವ ಮಕ್ಕಳ ಅಡ್ಜಸ್ಟ್ಮೆಂಟ್ ಇಲ್ಲದೆ ಬಿಜೆಪಿಯ ನಾಯಿ. ಹೊಗಳ್ತಾನ ನೀವು ಹಂದಿ ದೊಡ ಕೂಡಿ ಹಯಂದ ಹೇಳ್ತಿಲ್ಲ ಕೊಡ್ತೀವಿ, ಮನೆಗೆ ಹೊಗಳ್ತಿರ್ತ ಹೇಳ್ತೀರ ಸ್ವಲ್ಪ ಮಲಯ ಕಾಯ ಹೇಳ್ತಾನವ ರಾಹುಲ್ ಗಾಂಧಿ. ಮಲಾಯಿ ತಿಂದವ್ರು ನೀವು ಗಾಂಧಿ ನೀವು ಬಾ ಅಂಬೇಡ್ಕರ್ ಒಬ್ಬ ಮಕ್ಕಳು ಇಲ್ಲರಿ ಪ್ರಧಾನಮಂತ್ರಿ ಆದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದ ಪ್ರಧಾನಮಂತ್ರಿ ಮಾಡಿದ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೋಲಿಸಿದ್ರ ಬಂಟ್ವಾಳದಲ್ಲಿ ಬಂಡಾಳದಲ್ಲಿ ಕಾಂಗ್ರೆಸ್ ಕೊನೆಯವರೆಗೂ ಬಾಬಾ ಸಾಹೇಬ್ರಿಗೆ ದೊಡ್ಡ ತೊಂದರೆ ಕೊಟ್ಟಿದ್ದು ಕಾಂಗ್ರೆಸ್. ಇವತ್ತು ನಾ ದಲಿತ ಮುಖಂಡರು ಕೇಳಕ್ ಬಯಸ್ತಾ ಇದ್ದೀನಿ. ಮೊನ್ನೆ ಒಬ್ಬ ಪಿ ಎಸ್ ಯಾದಗಿರಿಯಲ್ಲಿ ದಲಿತ ಪಿ ಎಸ್ ಬಾಬಾ 12 ಲಕ್ಷ ರೂಪಾಯಿ ಬರಬೇಕಿಟ್ಟ ಅಲ್ಲೊಬ್ಬ ಚೆನ್ನಾರೆಡ್ಡಿ ಅಂತಲೂ ಕೇಳಿದ್ದೇನೆ ನಾನು. ನೀವು ನೋಡಿದ್ರ ಬಸವಣ್ಣ ಇತ್ತ ಬಗ್ಗೆ ನೋಡಿಬಿಟ್ಟು ನಷ್ಟ ಸಂಬಳ ಇದ್ದಾರಪ್ಪ ಇವ ಗಂಡದ ಓದ್ತಿದ್ದೆ ಪಾಪ 12 ಲಕ್ಷ ರೂಪಾಯಿ ಬಾಯಿ ಮಾಡಿಟ್ಟ ಮುಂದೆ 15 ಲಕ್ಷ ಅಂದತ್ತ. ಇವ ಎಂ ಎಲ್ ಎ ಏನ್ ಮಾಡ್ಬೇಕು ಬಡುವ ಅದಕ್ಕೆ ಪಾಪ ಏನು ಮಾಡಿ ಒಂದು ಒಳ್ಳೆ ಪೊಲೀಸ್ ಸ್ಟೇಷನ್ ತಗೋಬೇಕಂತ ಪ್ರಯತ್ನ ದಲಿತ್ರವ ಆ ಮನುಷ್ಯನಾಗ ಬಿಟ್ಟ 12 ಲಕ್ಷ ಮನೆಯಾಗ ಮನೆ ಸೀಸ್ ಮಾಡ್ಯಾರ ರೊಕ್ಕನು 18 ಲಕ್ಷ ಡಿಮಾಂಡ್ ಮಾಡದ ಯಾವ್ದೋ ಪಿ ಎಸ್ ಐ 18 ಲಕ್ಷ ಕೊಟ್ಟ ಅವ್ರು ತಗೊಂಡ್ ಬಂದ. ಮಾನಸಿಕ ಆಯ್ತು ಆಯ್ತು ಅವ್ರಿಗೆ ಏನಪ್ಪ ಚೆನ್ನ ಎಲ್ಲೆಲ್ಲ ಸಾಲ ಮಾಡ್ತಾನ ನಾನು ಒಬ್ಬ ದಲಿತ ಪಿ ಎಸ್ ಐ ಒಂದು ಬಳಿ ಎಲ್ಲೆಲ್ಲ ದಲಿತ ಮುಖಂಡರು ಇವತ್ತು ಆ ಪಿ ಎಸ್ ಐ ಬಗ್ಗೆ ಹೋರಾಟ ಮಾಡ್ಲಿಕ್ಕೆ ಇಲ್ಲ. ಒಬ್ಬ ಡಿ ಎಸ್ ಪಿ ಆದ ಮೊನ್ನೆ ನನಗ ಸರ್ ನಾನು 50 ಲಕ್ಷ ರೂಪಾಯಿ ಕೊಟ್ಟಿದ್ದೆ ಒಬ್ರಿಗೆ ಆರೇ ದಿನಗೆ ಎಬ್ಬಿಸ್ಬಿಟ್ರಿ ನನ್ನ ನನಗೆ 50 ಲಕ್ಷ ರೂಪಾಯಿ ಓನ್ಲಿ ಫಾರ್ 6 ಮಂತ್ಸ್. ಇಲ್ಲಿ ಬಂದೆ ಪೊಲೀಸರ ಪರಿಸ್ಥಿತಿ ಪಾಪ ಏನ್ ಮಾಡ್ಬೇಕು ನಾನು ನಾನು ಪಿ ಎಸ್ ಐ ಸಿಪಿ ಎಲ್ಲಾನು ವರ್ಗಾವಣೆ ಮಾಡಿ ಡಿ ಸಿ ಎಸ್ ಪಿ ಸರಿತ ಎಲ್ಲರೂ ಇಲ್ಲಿ ಆನಂದ್ ಕುಮಾರ್ ಅಂತ ಒಬ್ಬ ದಲಿತ ಎಸ್ ಪಿ ಇದ್ ಬಿಜಾಪುರ ಕೇಳ್ರಿ ಮಿಸ್ಟರ್ ಬಾಗಲಕೋಟ್ ಎಸ್ ಪಿ ಹೋಗಿ ಆನಂದ್ ಕುಮಾರ್ ಅವ್ರು ಫೋನ್ ಮಾಡಿ ಎತ್ತ ಅಂದ್ರೆ ಒಬ್ಬ ದಲಿತ ಎಂ ಎಲ್ ಎ ಫೋನ್ ಮಾಡ್ದ ನನಗೆ ಏನಾದ ಸರ್ ನಾವು ನಿಮ್ ಬಗ್ಗೆ ನೀವು ದಲಿತ ಆಫೀಸರ್ ಸಪೋರ್ಟ್ ಮಾಡ್ತಿದ್ರ ನಮ್ಮ ಒಬ್ಬ ಐ ಪಿ ಎಸ್ ಆಫೀಸರ್ ನೀವು ಅಧಿಕಾರಿಗಳು ಒಂದು ಪಾರ್ಟಿ ಎಜೆಂಟ್ ಹಾಕ್ತಾರೆ ಈ ದೇಶದ ಜನ ಟ್ಯಾಕ್ಸ್ ಕೊಟ್ಟಿದ್ರ ಮ್ಯಾಗ ನಿಮ್ ಪಗಾರ ಕೊಡ್ತಾರ ನಮ್ ತಿಮ್ಮಾಪುರ ಸಾಹೇಬ್ ಮನಿದಿಂದ ಟ್ಯಾಕ್ಸ್ ಇದು ಕೊಡೋದಲ್ಲ ಈ ಸಲ ಹುಟ್ಟು ಹಬ್ಬಕ್ಕೆ ಅವ್ರು ಎಲ್ಲ ಫೋಟೋ ನಾವು ಹಿಂದಿನ ಸಲ ಬಂದಾಗ ಕಾಸೋಳ ಫೋಟೋ ಇದ್ದು
ಮುಂದೆ ಯಾಕೆ ಫೋಟೋ ಬರ್ತದೆ ಗೊತ್ತಿಲ್ಲ. ಅಧಿಕಾರ ಶಾಶ್ವತ ಅಲ್ಲ. ನಾ ಕೇಳ್ತೀನಿ, ರಾಜನಾಥ್ ಸಿಂಗ್ ರನ್ನ ಆರೋಪ ಪಟ್ಟಿ ಮಾಡ್ಯಾರ? ನಾ ಏನು ಕಾಂಗ್ರೆಸ್ ರಿಪೋರ್ಟ್ ಎಸ್ ಪಿ ರಿಪೋರ್ಟ್ ಅದ್ರ ಮೇಲೆ ಡಿ ಸಿ ಅವರು ಅಡಿಷನಲ್ ಎಸ್ ಪಿ ರಿಪೋರ್ಟ್ ಕಳಿಸಿ ಆಯ್ತು ಮಾಡ್ರಿ. ಇದು ಆರ್ಥಿಕ ಸರ್ಕಾರ ಇರೋದಲ್ಲ, ಅಲ್ಲಿಂದ ಏನ್ ಮಾಡಂಗದಿರಿ? ಪಕ್ಕಕ್ಕೆ ನಾ ಮುಖ್ಯಮಂತ್ರಿ ಆದ್ರ ರಾಜನ್ ಸಿಂಗ್ ಕರ್ಕೊಂಡು ಬರ್ಲಾಕ್ ಹೋಗ್ಬೇಕಾಗತ್ತೆ. ಎಸ್ ಸರ್, ಅಕ್ಕ ಹೇಳ್ತಾರ ನೆಡಮಣಿದು ಮಾತ್ರ ಮೆಟ್ಕೋಟ್ ಮಟ್ಟದು ಬಾಗಲಕೋಟ ಎಸ್ ಪಿ ಆದ ಮುಂದೆ ನಾರಾಯಣ ನೆಡಮಣಿ ನಾ ಕೇಂದ್ರ ಮಂತ್ರಿ ಆಗಿ ಬಂದೆ. ಬಾಗಲಕೋಟೆ ಜಿಲ್ಲೆ ಬರಗಾಲ ಪರಿಹಾರ ವೀಕ್ಷಣೆಗೆ ಕೇಂದ್ರ ಸಚಿವ ಯತ್ನಾಳ ಬಾಗಲಕೋಟೆಗೆ ಭೇಟಿ ಐಬಿ ಒಳಗೆ ಕೊಟ್ಟಿದ್ದೆ. ಎಸ್ ನಾರಾಯಣ ನೆಡಮಣಿ ನೀವು ಗುರ್ತೈತೆ ಬನ್ನಿ. ಯಾವ ನೆಡಮಣಿ ಕೈಗಿನ ಮನೆ ಇದೋ ಗುರ್ತು ನಿಂದ ಕುಂಡ್ರದಿಲ್ಲ ನಿಂದರ್ಸೆ ಮಾತಾಡ್ತಾನ ಎಲ್ಲ ಸರಿಯಾಗಿ ಸೆಕ್ಯೂರಿಟಿ. ಎಸ್ ಸರ್, ಡೋಂಟ್ ವರಿ ಸರ್, ಐ ಆಮ್ ವಿತ್ ಯು ಸರ್. ಅಂತ ಆ ಮೆಟ್ಬಿಟ್ ಮಟ್ಟ ಹೇಳ್ತಲ್ಲ ಆ ಕೆರೆಕ್ಕೆ ಪ್ರಭಾಕರ್ ಕೋರಿಯ ಮನೆ ಚಾಕ್ ಹೋಗಿದ್ದೆ ಕೇಂದ್ರ ಮಂತ್ರಿ ಇದ್ದೆ. ಅವನು ಪ್ರಭಾಕರ್ ಕೋರಿ ಗೇಟ್ ಬಂದಿತ್ತು. ಎಸ್ ಐ ಆಮ್ ಮೆಟ್ಬಿಟ್ ಮಟ್ಟ ಐ ನೋ ಯು ಕರಿತಲ್ರಿ ಮಿಸ್ಟರ್ ಮ್ಯಾಡ್ ಮೆಟ್ಕೋ ಮಟ್ ಸರಿ ನೋಡಿ ಕಾಲ ಬರ್ತ ತಗೊಳದ್ರಲ್ಲಿ ಈಗ ಸಾರಿ ಸರ್ ನೀನೋ ಹುಡುಗರಿದ್ರಿ ಸರ್ ಈಗೇನು ಬಹಳ ದೊಡ್ಡ ನನ್ನ 80 ವರ್ಷ ಆಗಿದ್ದೇನೆ. ಅವಾಗೆಲ್ಲ ಕುಡಿದು ಮಾತಾಡ 21 ನಾ ಎಮ್ ಎಲ್ ಎ ನೀವೇನು ಮಾಡ್ಲಾಕತ್ತಿರ್ಲಿಲ್ಲ ಅದ ಸಾಟ ಯಾಕೆ ನಿರ್ಬಂಧ ಆಗ್ತಿರಪ್ಪ ನೀವು ಯಾವ ಕಾನೂನು ಹೇಳಿ ಮಾಡಿರಿ? ಆ ಹೈಕೋರ್ಟ್ ಕರಿತೆ ನಿಮ್ಗೆ ನನ್ನ ಎಷ್ಟು ಕೇಸ್ ನೋಡೋದವು ದಿನ ಒಂದು ಸ್ಕ್ರಾಚ್ ಆಗ್ತದೆ. ಬಾಗಲಕೋಟ್ನಾಗ ಹಾಕಿದ್ರಿ, ಇಲ್ಕಲ್ದಾಗ ಹಾಕಿದ್ರಿ, ಅಲ್ಲಿ ನಿಮ್ದು ಅಲ್ಲಿ ಗದಗನಾಗ ಹಾಕಿದ್ರಿ. ಏನು ಗಜಕೇಶ್ವರಿ ಯೋಗ ಅಂತಿತ್ತು ಆ ಕೇಸ್ ಹಾಕಿ ಅವ್ನು ದಿನಪೂರ್ ಮಾಡ್ತ ಮಂತ್ರಿ ಅವ್ನು ಯಾವಾಗ ಅರೆಸ್ಟ್ ಮಾಡ್ತೀವಿ ಟು ಮೀ ಅಂತ ಎಸ್ ಪಿ. ಎಸ್ ವಿ ಟೇಕ್ ಸೀರಿಯಸ್ ಆಕ್ಷನ್. ಹಾಕೋತೀನಿ ಹೈಕೋರ್ಟ್ ನಾಗ ಕಿತ್ಕೊಂಡ್ರೆ ಅಲ್ಲಿಂದ ಏನ್ ಮಾಡ್ತಾರ? ಇದು ಹಂಗೆ ಆಗ್ತದ ರಾಜಾ ಸಿಂಗ್ ಒಂದು 3 ತಿಂಗಳಲ್ಲ ಸ್ವಲ್ಪ ತೆಡ್ರಿ ಹೈಕೋರ್ಟ್ ನಿಂದ ಅನುಮತಿ ತಗೊಂಡು ಬಂದು 3 ತಿಂಗಳೊಳಗಾಗಿ ಬಾಗಲಕೋಟೆ ಎಲ್ಲಾ ತಾಲೂಕದ ರಾಜಾ ಸಿಂಗ್ ನಾನು ಬಂದು ಭಾಷಣ ಹೊಡಿತೀನಿ. ಹಿಂದೂ ಪರವಾಗಿ ಮಾತಾಡ್ತೀವಿ, ಟಿಪ್ಪು ಸುಲ್ತಾನಿಗೆ ಬೈತೀವಿ, ಔರಂಗಜೇಬಗ ಬೈತೀವಿ, ಆ ದೇವರ್ಸಿ ನನ್ನ ಮಗ ಓಎಸ್ ಆ ಹರಾಮ್ಪುರ ಇಲ್ಕಡಕ್ ಬಂದ್ರ ನಮ್ ಪೊಲೀಸರು ಏನು ಮಾಡ್ಲಿಲ್ಲ, ಜಮಖಂಡಿಗೆ ಬಂದ್ರೆ ಏನು ಮಾಡ್ಲಿಲ್ಲ, ಅದೇ ರಾಜಾ ಸಿಂಗ್ ಬಿಜಾಪುರ್ ಬಂದಿದ್ರ ಹೋದ ಸಲ ಛತ್ರಪತಿ ಶಿವಾಜಿ ಮಹಾರಾಜ ಜಯಂತಿ ನಮ್ ಎಸ್ ಪಿ ಫೋನ್ ಮಾಡಿದ್ರು ಹೆಂಗ ಮಾಡುದ್ರು ಸರ್ ಬಿಜಾಪುರ್ ಶಾಂತಿ ಇರ್ಬೇಕಿಲ್ಲ. ಎಸ್ ಸರ್, ಡೋಂಟ್ ವರಿ ಸರ್, ಬಹಳ ಸಿಟ್ಟಿ ಇರುತ್ತೆ ಅಂದ್ರೆ ರಾಜಾ ಸಿಂಗ್ ಕರ್ಕೊಂಡ್ಬರ್ತೀವಿ ಆರಾಮಾಗಿ ಬಿಜಾಪುರ್ ಬಂದ್ರೆ ಭಾಷಣ ಹೊಡೆದೀವಿ, ಕೇಸ್ ಹಾಕ್ತಿರೋದ್ರ ಹಾಕಿರ್ತೀವಿ, ಹಾಕಲಿಲ್ಲ ಅದು ಗುರ್ತದ ಇವ ಎತ್ತಾಳ ಒಂದಿಲ್ಲ ಒಂದ್ ಮುಖ್ಯಮಂತ್ರಿ ಆಗವ ಎಲ್ಲಿ ಕೃಷಿಲ್ಲ ಕೇಸ್ ಹಾಕಿ ನಾಳೆ ಮುಖ್ಯಮಂತ್ರಿ ಆಗಿ ಬಂದಂದ್ರ ಅವನಿಗೆಲ್ಲ ನಾನು ಐ ಪಿ ಎಸ್ ಕರ್ಸ್ ಅನ್ನೋನೆ ಅವನಿಗೆ ನಡೆಯಪ್ಪ ಅಂದ್ರೆ ರಾಜಾ ಸಿಂಗ್ ಕರ್ಕೊಂಡ್ ಬಾ ಹಾಗೆ ಐ ಆರ್ಡರ್ ಯು ಯು ಗೋ ಟು ದ ಹೈದರಾಬಾದ್ ಎಸ್ ವಿತ್ ಫುಲ್ ಸೆಕ್ಯೂರಿಟಿ ವೆಲ್ಕಮ್ ಮಿಸ್ಟರ್ ರಾಜಾ ಸಿಂಗ್. ಎಸ್ ಸರ್ ಐ ಆಮ್ ರೆಡಿ ಸರ್. ಇದು ಆಗಲಿಲ್ಲ ಅಂದ್ರೆ ನಾ ಶಿವಾಜಿ ಮಹಾರಾಜ ಮುಂದೆ ಭಾಷಣ ಮಾಡೋದು ಯಾರು ಅಂಗಿ ಮಾಡ್ರಿ ನಿಮಾಗ ನೋಡ್ರಿ ಯಾವ್ದು ನಾಗಮಂಗಲ ನಾಗಮಂಗಲ್ ಆಗ ಪೆಟ್ರೋಲ್ ಬಂಕ್ ತಯಾರು ಮಾಡ್ಯಾರ ಕಲ್ಲು ತಯಾರಾಗ ಕಲ್ಲು ಸಿಗುದಿಲ್ಲ ಕಲ್ಲು ರೆಡಿ ಅದಾವ. ಗಣಪತಿ ಮೆರವಣಿಗೆಗಿಂತ ಮುಂಚೆ ಅಲ್ಲಿ ಎಸ್ ಪಿ ಹಿಂಗೆ ಇದೇ ಮಂತ್ರಿಗಳು ಮಾಡ್ಲಿಕ್ಕಿಲ್ಲ ಇವತ್ ಏನ್ ಮಾಡ್ಯಾರ ಗೊತ್ತತ್ತಲ್ಲ ಏನ್ ಆರೋಪಿ ಹಿಂದೂಗಳು ನೀವು ಗಣಪತಿ ಹ್ಯಾಂಗ ಹೋಯ್ತೀವಿ ಗಣಪತಿ ಪೊಲೀಸ್ ಸ್ಟೇಷನ್ ಪೊಲೀಸ್ ಜೀಪ್ನ ಕರ್ಕೊಂಡೋಗ್ಯಾರ ನೋಡ ಗಣಪತಿ
ಇವ್ರು ಉದ್ದಾರ ಆಗ್ತಾರ ಯಾವ ಆಫೀಸರ್ ಒಯ್ದಲ್ಲ ಮಂಗಳಸ್ನಾಗ ನೋಡ್ರಿ ಎಲ್ಲಿರ್ತಾನ ನಾ ಹತ್ರ ಆದ್ರ ಅವ್ನ ಹುಡುಕ್ಯಾದ ಅವ್ನ ಎಲ್ಲದನ್ನ ಕರ್ಕೊಂಡ್ ಬರ್ತೇನೆ ಅವನ ಕಡೆಯಿಂದ ಗಣಪತಿ ಮೆರವಣಿಗೆ ಮಾಡಿಸ್ತೀನಿ ನೋಡ ನಮ್ ಬಿಜಾಪುರ ಒಬ್ಬ ಪಿ ಎಸ್ ಐ ಐತೆ ಮುಸ್ಲಿಂ ಅರಿಪ್ ಅರಿಪ್ ಅಲ್ಲ ಅರಿಪ್ ಮುಸಾಫಿರ್ ಐತೆ ನನಗ ಬಂದ್ರು ಎಲ್ಲಾರು ನೋಡ್ರ ಬಹಳ ಒಳ್ಳೆ ಪಿ ಎಸ್ ಐ ಅದಾನ ಬಿಜಾಪುರ ತೊಗೊಂಡ್ ಬರ್ಬೇಕು ನನಗರೇ ಬ್ಯಾನೆ ಐತಿ ಏನಪ್ಪ ನಾ ಹಿಂದೂಗಳು ಹೋಗ್ತಿ ಮ್ಯಾಗ ಹಾಸ್ಪಿ ಇವ್ ನಮ್ಮ ಹಿಂಗ ಅಲ್ಲ ನನಗೆ ಎಸ್ ಪಿ ಐ ಫೋನ್ ಮಾಡಿದ್ರು ಪ್ರಕಾಶ್ ನಿಕ್ಕಮ್ಮ ಸರ್ ಸಮ್ ಇದು ಕಮ್ಯುನಿಟಿ ಇದು ಮಾಡ್ಬೇಕಾಯ್ತು ಸರ್ ನಿಮ್ದು ಯು ಗಿವ್ ಪರ್ಮಿಷನ್ ಎಸ್ ಅದೇ ಅವ್ರ ತೋಣ ಬಂದ್ರೆ ನಮ್ಮ ಗಾಂಧೀಜೋ ಪೊಲೀಸ್ ಸ್ಟೇಷನ್ ಗಣಪತಿ ಮುಂದೆ ಕೇಸರಿ ಟಪ್ಪಿ ಹಾಕೊಂಡು ಯಾರೋ ಅರಿಬ್ ಅರಿಬ್ ಮೊಸಾಫಿ ಮುಂದ ಅವ್ರ ಮನ್ಯಾಗ ಸತ್ಯನಾರಾಯಣ ಪೂಜೆ ನಾವ್ ಇಂತ ಮುಸ್ಲಿಂ ಲೈಕ್ ಮಾಡ್ತೀವಿ ಡಾಕ್ಟರ್ ಎ ಪಿ ಜೆ ಕಲಾಂ ಅಂತವ್ರು ಲೈಕ್ ಮಾಡ್ತೀವಿ ಈ ದೇಶದ ಅನ್ನ ತಿಂದು ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಹರಾಮ್ ಕೋರ್ನ ನಾವು ಇರೋದು ಮಾಡ್ತೀವಿ ಪ್ಯಾಲೆಸ್ತಾನ್ ಜಂಡೆ ಏನ್ ತಪ್ಪ ಎದಕ್ಕ ತನ್ನ ಜಮೀನ ಬಾಬು ನಾಳೆ ನಾವು ಇಸ್ರೇಲ್ ಜಂಡೆ ತೆಗಿದೀವಿ ಅಂದ್ರ ಹೆಂಗಾಗ್ತದೆ ಕಸಿ 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 ಕುಸಿ ಇಂಥವ್ ಯಾರು ಒಬ್ಬ ಆಫೀಸರ್ ಇದ್ರೆ ಇಸ್ರೇಲ್ ಜಂಡವನ್ನು ತೆಗೆದಿದ್ದರಿಂದ ದೇಶ ವಿರೋಧಿ ಅಂತ ತಿಳ್ಕೊ ನಾನು ಅವನ ಗಡಿಪಾರು ಮಾಡುತ್ತೇನೆ ಆದೇಶ ಜಿಲ್ಲಾಧಿಕಾರಿ ಜಾನಕಿ ರಾಮಚಂದ್ರನ್ ಹೆಸರೇ ನಾನು ಜಾನಕಿ ರಾಮ ಇದು ಇಟ್ಟುಕೊತಾರ ಮಾಡುದೆಲ್ಲ ಹಿಂದೂ ವಿರೋಧಿ ಬಹಳ ದಿವಸ ನಡೀತಿಲ್ಲ ಇದು ಇವತ್ತು ಮುದೋಳದಾಗ ಏನು ಅಪಮಾನ ಮಾಡಿರಲಿಲ್ಲ ನೀವು ನಮ್ಮ ರಾಜಾ ಸಿಂಗ್ಗೆ ಅದನ್ನ ಸೇಡ ತಿಳಿಸೋಣ ನಾವು ಬಿಡುದಿಲ್ಲ ಹಿಂದೂಗಳು ನೀವು ನಿಮ್ಯಾಗ ಜಾತಿ ಮಾಡ್ಲಕ್ ಹೋಗ್ಬೇಡ್ರಿ ಇಲೆಕ್ಷನ್ ಬಂದಾಗ ಎಲ್ಲಾರು ಒಂದ್ ಯಾವ ಸಾವುಕಾರ ಮಾತು ಕೇಳ್ಬೇಡ್ರಿ ಗೌಡನ ಮಾತನ್ನು ಕೇಳ್ಬೇಡ್ರಿ ಅವ್ರೇ ಫೋಟೋ ತುಂಬ ಅವ್ರೇ ಅದಾರ ನಮ್ಮವರೇ ಇವ್ರಿಗೆ ಏನಾರೆ ಇವತ್ತ 240 ಬಂದೋಗುತ್ತೆ ಹೇಳಿ ಅದು ಕಾಲೇ ಯಾರು ಬರ್ತೈತೆ ನಮ್ಮವ್ರ ಒಳಗ ಇಲ್ಲ ಮೋದಿ ಸ್ವಲ್ಪ ಸೊಕ್ಕ ಬಂದೈತೆ ಅದಕ್ಕೆ ನಮ್ ಯಾರು ಮಾತಾಡ್ಸಲಾಗಿದೆ ಅದಕ್ಕೂ ಕಡಿಮೆ ನಮ್ಮ ಪಾರ್ಟಿ ಒಳಗೆ ನಾವು ನನ್ಗೆ ಇಡೀ ದೇಶ ಉಳಿದ್ರೆ ಮೋದಿ ಇದ್ದಾರ ಅಂತ ಹೇಳಿ 10 ಜಗತ್ತಿನ ಶಕ್ತಿ ಭಾರತ ಆಯ್ತು ಮೋದಿನ ಕಳ್ಕೊಂಡ್ರಿ ಏನ್ ಮಾಡಿರಪ್ಪ ಮೋದಿಯವರು ಅವರು ಒಂದು ವಯಸ್ಸಾದ್ಮೇಲೆ ಬಿಟ್ಕೊಡ್ತಾರ ಯಾರಿಗೆ ಮುಂದೊಂದು ತೀರ ಕೆಟ್ಟೈತು ನಾ ಮೋದಿಯವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ಪ್ರಯಾಸ್ ನಾ ಏನಾದ್ರು ಕರ್ನಾಟಕ ಮುಖ್ಯಮಂತ್ರಿ ಆದ್ರ ಹಿಂದೂ ಅಂಕೆ ಸಾಥ್ ಹಿಂದೂ ಅಂಕೆ ವಿಕಾಸ್ ದೇಶ ದ್ರೋಹಿ ಅಂತ ಲಾ ಜೈಲಿಗೆ ಹೋಗುದಿಲ್ಲ ಮರ್ದೂಸ ಜಾಮೀನ ಎತ್ತಾಳಿಗೆ ಜಾಮೀನು ಬಾಗಲಕೋಟೆ ಎಸ್ ಪಿಗೆ ಮುಖಭಂಗ ಇವತ್ತು ನನಗೆ ಓದ್ತಿ ಅದ ಇದನ್ನ ರಾಜಾಸಿಂಗ್ ಕೊಟ್ಟಿದ್ರು ಅವ್ರೆ ಏನ್ ತಿಳ್ಕೊತೀರಿ ಇಟ್ಟು ಪೊಲೀಸ್ ಸೆಕ್ಯೂರಿಟಿ ನೋಡ್ರಿ ಇವತ್ತ ಪೊಲೀಸರ ಬಗ್ಗೆ ಅವ್ರು ವಯಸ್ಸಿಗೆ ವಯಸ್ಸು ತಮ್ಮ ಏನ್ ಮಾತಾಡ್ತಾರ ಒಂದ್ 15 ಪೊಲೀಸರು ಮಿಲ್ಟ್ರಿ 15 ಸರ್ದ್ ಬಿಟ್ರ ಪೂರೇ ಹಿಂದೂ ಅಂಕ ಕತ್ಲೆ ಆಮ್ ಕೈಂಗೆ ತಾಳ್ತಾರ ಅವ ಬಾಗಲಕೋಟ್ನಾಗ ಬಂದು ಭಾಷಣ ಮಾಡ್ತಾನ ಪೊಲೀಸರು ಬೈದವ್ ನಂಗ ಅಧಿಕಾರ ಏನ್ ಬಂತು ಒಂದೇ ಪೊಲೀಸರ ಕೈ ಹಚ್ಚಿದ್ರ ಅವ್ರ ಅರಿಬಿಗ್ ಕೈ ಹಚ್ಚಿದ್ರೆ ಅಲ್ಲೇ ತಳಗಿಂದೆ ಡಮ್ಮೆ ಅವ್ರ ಒಳಗ ಕರ್ಕೊಂಡು ಹೋಗಿ ಬಿರಿಯಾನಿ ತಿನ್ಸಿ ಜಾಮೀನ ಪಾಮೀನ ಏನೇವಿಲ್ಲ ಸೀದಾ ಜನ್ನತ್ತೆ ನೋ ಜಾಮೀನ ಇಲ್ಲಾಂದ್ರೆ ಈ ದೇಶನೇ ಉಳಿದಿಲ್ಲ ಬಂಧುಗಳೇ ನೀವು ಹಿಂದೂಗಳು ಹಿಂಗೆ ಆದ್ರೆ ಅಂದ್ರ ನಾ ಅಂತೂ ಸಿಎಂ ಆದನಾಗ ಎಷ್ಟ ಪೊಲೀಸರ ಕಾದೆ ಪೋಸ್ಟ್ ಅದ ಎಲ್ಲ ಪುಕ್ಕಟ್ಟು 1 ತಿನ್ನಾರ್ದನೆ ಪೋಸ್ಟಿಂಗ್ ಮಾಡ್ತೆ ನೋಡ್ರಿಲ್ಲ ಪಿ ಎಸ್ ಐದ
ನಾನು ಹೇಳಿದೆ ನಮ್ಮ ಅವ್ರು ತಿಂದಾರೆ ಅವ್ರು ತಿಂದಾರೆ ಎಲ್ಲಾರು ಕೂಡ ಎಲ್ಲ ಅಡ್ಜಸ್ಟ್ಮೆಂಟ್ ಗಿರಕ್ಕೆ ಕೂಡ ನನ್ ಖರ್ಗೆ ಅವ್ರು ಹೋಗ್ತಿದ್ರು ಏನ್ ಎತ್ತ ಮಾಡ್ರೆ ನಿಮ್ಗೆ ಈಗ ನಾನೇ ಮೊನ್ನೆ ಪ್ರಿಯಾಂಕಾ ಖರ್ಗೆ ಅವ್ರಿ ಸರ್ಕಾರ ಮಂದಕ್ಕೆ ಅವ್ರು ಜಿಗದೇ ಮಾತಾಡ್ತಿದ್ರು ಈ ಪಿ ಎಸ್ ಐ ಹಗರಣ ಅಂತಕ್ಕೆ ನೋಡು ಏನೂ ಇಲ್ಲ ಯಾಕಂದ್ರೆ ಇವ್ರದ್ದು ಯಾವ್ದಾರ ಅವ್ರು ಹೋದಾರ ಎಲ್ಲರ ಅವರೇ ಇವತ್ತ ಪೊಲೀಸ್ ಇಲಾಖೆನ ಗಟ್ಟಿ ಮಾಡ್ಬೇಕು ನಾವು ಅವ್ರ ಕೈ ಹಾಕೊಂಡು ಕೊಟ್ಟಿಲ್ಲ ಹಳಿ ಚಂದ್ರ ಚಂಗ ಹತ್ತಿದ್ರು ಬಂದೂಕ ಇನ್ನ ಮ್ಯಾಗ ಏಕೆ ಪೊಲೀಸನ್ ಬೇಕು ಬರೇ ಪೊಲೀಸ್ ನೋಡಿದ್ರೆ ಓಡ್ಬೇಕು ಇನ್ನೊಂದ ನಮ್ ನರೇಂದ್ರ ಮೋದಿ ಅವ್ರು ಮಾಡ್ಯಾರ ಅದೇನು ಮಿಲ್ಟ್ರಿ ಒಳಗ ಯಾವ ಸ್ಕೀಮ್ ಅದು ಅದಕ್ಕೆ ನೀವು ಹೇಳ ಎದಕ್ ಮಾಡ್ಯಾರ ಗುರ್ತತ್ತಲ್ಲ ಅದೇ ಬೇನೆ ಮುಚ್ಚಿದವ್ರಿಗೆ ಎದಕ್ಕಂತಾರ ಯಾರು ಮಿಲ್ಟ್ರಿ ಒಳಗ ನಮ್ಮ ಯುವಕರು ಹೋಗ್ತಾರ ಎಟ್ ವರ್ಷ ಹತ್ತು ವರ್ಷ ನಾಲ್ಕು ವರ್ಷ ನಾಲ್ಕು ವರ್ಷ ರಿಟೈರ್ ಆದ್ಮ್ಯಾಗ ಎಟ್ ಬರ್ತದ 25 ಲಕ್ಷ 12 ಲಕ್ಷ ಹ 25 ಐತಿ 25 ಲಕ್ಷ ರೂಪಾಯಿ ಮತ್ ಕರ್ನಾಟಕ ಯಾವ್ದೇ ರಾಜ್ಯ ಸರ್ಕಾರ ನೋಡಿ ನೌಕರಿ ಸಿಕ್ಕಿದ ನಾ ಏನೇ ಸಿ ಎಂ ಆದ್ರ ಸೆಂಟ್ರಲ್ ದವರಿಗೆ 25 ಕೊಡ್ತಾರೆ ನಾ 25 ಕೊಡ್ತೀನಿ ಒಂದ್ ದಿವಸ ಭಾರತಕ್ಕಿಂತ ನೋಡ್ರಿ ಇನ್ನೊಂದ್ 5-10 ವರ್ಷ ಬಿಟ್ರ ನೀವು ಜೀವನ ಮಾಡ್ಲಿಕ್ಕೆ ಆಗುದಿಲ್ಲ ಹಿಂದೂಗಳು ಬಾಂಗ್ಲಾದಾಗೆ ಏನೈತಿ ಗೊತ್ತ ನಮ್ಮ ಹಿಂದೂಗಳು ನೌಕರದಾರನ ರಾಜೀನಾಮೆ ತಗೊಳಕತ್ತಾರ ಮುನ್ನಾಕ್ಗಳು ಬಂದು ಕುಟ್ಟು ಕುತ್ತಿಗೆ ಮ್ಯಾಗ ಕೊಟ್ಟು ಇವತ್ ಹಿಂದೂಗಳು ಅಂತ ತಯಾರಾಗ್ಯಾರ ಅವ್ರು ಕಟ್ಟಕತ್ತಿತ್ತು ಒಳಗೆ ಬಂದಾರ ಇವತ್ತು ಭಾರತದಾಗೂ ಅಂತ ಬರ್ತೈತ ಅಂತ ಹೇಳಕತ್ತಾರ ಇಲ್ಲಿ ಕೆಲವು ಮಂದಿ ಬಾಂಗ್ಲಾ ಮಾದರಿಯಲ್ಲಿ ನಮ್ಮ ಪ್ರಧಾನಮಂತ್ರಿಗಳ ಮನೆ ಹೋಗ್ತಿರ್ತಾರ ನಿಮ್ಮ ಅಪ್ಪಗೆ ಹುಟ್ಟಿದ್ರ ಪ್ರಧಾನಮಂತ್ರಿಗಳು ಅಲ್ಲ ಬರೀ ನಮ್ಮ ಪೊಲೀಸರ ಸರಸ್ರಿ ನಮ್ಮ ಮಿಲಿಟರಿ ಸರಸ್ರಿ ನಿಮ್ಮ ಅಪ್ಪಗೆ ಹುಟ್ಟದಾಗ ಮಕ್ಕಳ ಈಸಿ ನಮ್ಮ ಇಂಡಿಯನ್ ಮಿಲಿಟರಿ ಇಂಡಿಯನ್ ಪೊಲೀಸರ್ ಕಡಿಮೆ ಇತ್ತೆ ಪಾಪ ಫ್ರೀ ಹ್ಯಾಂಡ್ ಕೊಟ್ಟಿಲ್ಲ ಅವ್ರು ತಿನ್ನಾ ಒಂದು ಬರೀ ಟ್ರಾನ್ಸ್ಪೋರ್ಟ್ ಟೆನ್ಷನ್ ದಾಗ ಪೊಲೀಸರು ಸರ್ ನಮ್ದು ಕಂಡ ಅಲ್ ಕರೀಮ್ ವೆಡ್ಡಿಂಗ್ ಮಾಲ್ ಏಕ್ ಹಿ ಜಗಾ ಶಾದಿ ಬಿಹಾ ಹರ ಜಶ್ನ ಮೇ ಆಪ್ಕಿ ಖೂಬ್ಸೂರತಿ ಕೋ ಲಗಾಯೇ ಚಾರ್ ಚಾಂದ್ ಡ್ರೆಸ್ಸೆಸ್ ಕಾ ಖಜಾನಾ ಜರ್ದೋಜಿ ಶರಾರಾ ಹಾಫ್ ಸಾಡಿ ಸೂಟ್ ರೆಡಿಮೇಡ್ ಕಿ ಭರಮಾರ್ ಅಪೋಜಿಟ್ ಓಲ್ಡ್ ಚೌಕ್ ಪೊಲೀಸ್ ಸ್ಟೇಷನ್ ಕ್ಲಾತ್ ಬಾಜಾರ್ ಗುಲ್ಬರ್ಗಾ